ದೇವೇಗೌಡರ ಕುಟುಂಬ ಚರಿತ್ರೆ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ರ? ದೇವೇಗೌಡರ ಕುಟುಂಬ ಚರ್ಚೆನಾ? ಅದನ್ನು ಮಾಡಕ್ಕೆ ಕೊಟ್ರ ನೀವು ಪರ್ಮಿಷನ್ನು? ಶೇಕ್ ಹ್ಯಾಂಡ್ ಬೇರೆ, ನಮ್ಮ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದೆ ಅಂತ. ರೇ ಇದಕ್ಕೆಲ್ಲ ಕೇರ್ ಮಾಡಲ್ರಿ, ಇದೆಲ್ಲ ಭಾಳ ನೋಡ್ಬಿಟ್ಟಿದ್ವಿ. ಶೇಕ್ ಹ್ಯಾಂಡ್ ಬೇರೆ, ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದೆ ಅಂತ ಇವೆಲ್ಲ ನಾನು ಗಮನಿಸ್ತಾ ಇರ್ತೇನೆ. ಯಾರಿಗೂ ಶಾಶ್ವತ ಅಲ್ಲ, ಕೇರ್ ಮಾಡಲ್ಲ. ಶಾಶ್ವತ ಇಲ್ಲ, ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಮಾಡಿ ತನಿಖೆ ಮಾಡಿ. ಯಾರು ಸದನ ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕುಲ್ಕಿದ್ರೆ ಅಂತ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮಾತಾಡ್ತಿರಲ್ರಿ, ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದ್ರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ, ನಾವು ಅದೇ ತರ ನಾವೇನು ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ ನಿಮ್ಮ ನಾನು ಕೇರ್ ಮಾಡಲ್ಲ. ಈಗ ಗೊತ್ತಿದೆ ನನಗೆ, ಬಿಜೆಪಿ ಬಿ ಟೀಮ್ ಕೇರ್ ಮಾಡಿದ್ರೆ ಬಿಜೆಪಿ ಕೇರ್ ಮಾಡಿದ್ರೆ ನಾನು ಎಲ್ಲಾರು ನಮ್ಮಲ್ಲಿ ಬಹಳ ಜನ ನೋಡಿದ್ದೀನಿ. ನಾನು ಬೆಳೆದಂತ ಕರ್ಕೊಂಡು ನಮ್ಮ ಮೇಲೆ ಆಟ ಈಗ ಆಸ್ಥಾನ ಸ್ವೀಕರಿಸಿ ಸರ್ಕಾರ ಉತ್ತರ ಕೊಡ್ಲಿ. ಈಗ ಕೇರ್ ಮಾಡಲ್ವ ಅಂತ ಈಗ ನಾನು ಈಗ ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಹತ್ರ ಆಟ ಆಡ್ತೀರಾ? ಈಗ ಆಟ ಆಡ್ತೀವಿ ಅಲ್ಲ. ಈಗ ಉತ್ತರ ಮಾತಾಡ್ತೀನಿ, ಕಾಂಗ್ರೆಸ್ ನಾಯಕರಿಗೆ ಹೇಳೋದು. ಈಗ ಒಂದೇ ಚರ್ಚೆ ಮಾಡೋದಿಲ್ಲ. ನಿಮ್ಮನ್ನ ನಂಬಿ, ನಿಮ್ಮನ್ನ ನಂಬಿ ಕುದಿಯಕ್ಕೆ ಕುದ್ಕೊಂಡ್ ಬಂದ್ರಲ್ಲ ದೇವೇಗೌಡರು 60 ವರ್ಷದ ರಾಜಕೀಯ ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿ ದೇವೇಗೌಡರು ಕುದಿಯಕ್ಕೆ ಕುದ್ರಲ್ರಿ. ಈ ದೇಶ ಈಗ ಈಗ ಚರ್ಚೆ ಅದಲ್ಲ, ಈಗ ಚರ್ಚೆ ಜಗದೀಶನ ಚರ್ಚೆ. ಈಗ ಅದು ಜಗದೀಶನ ಚರ್ಚೆ ಬಿಟ್ಟು ಬೇರೆಲ್ಲ ನೀವು ಚರ್ಚೆ ನಡೀತಾ ಇದೆ. ಈಗ ಅದಕ್ಕಾಗಿ ಸಾರಿಗೆ ಸಚಿವರಿಗೆ ಉತ್ತರ ಕೊಡ್ತಾರೆ. ಈಗ ಆಸನ ಸ್ವೀಕರಿಸಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಮತ್ತೆ ಚರ್ಚೆ ಮಾಡಿ ದಯವಿಟ್ಟು ಒಂದು ಆಸನ ಸ್ವೀಕರಿಸಿ. ಈಶ್ವರಪ್ಪನವ್ರನ್ನ ಒಂದು ಸಣ್ಣ ಇದಕ್ಕೆ ಆಗ್ಬಿಡ್ತು ಅಂತ ಹೇಳಿ, ಅದು ದೊಡ್ಡ ಇಶ್ಯೂ. ಈಗ ಒಂದು ಆಸನ ಸ್ವೀಕರಿಸಿ ಉತ್ತರ ಬರಲಿ, ಮತ್ತೆ ಮುಂದೆ ಹೋಗುವ. ರೇವಣ್ಣವ್ರೇ ಈ ನಿಮ್ಮ 100 ಅವಲ್ಲ, ಈಗ ಬೆಳಗ್ಗೆ ಎದ್ರೆ ವ್ಯಾಪಾರ ಮಾಡ್ಕೊಂಡು ಮನೆ ಸಭಾಧ್ಯಕ್ಷರೇ ಅಲ್ಲ, ಇದು ಬೆಳಗ್ಗಿನಿಂದ ಇದು ನಡೀತಾ ಇದೆ. ಇದಕ್ಕೇನಾದ್ರು ಒಂದು ಇತ್ಯರ್ಥ ಆಡಬೇಕು. ಸಮಯ ಸರ್ ಅಲ್ಲಿ ಕೊಟ್ಟಿದ್ದಾರೆ ರಿಟರ್ನ್, ಉತ್ತರ ಕೊಟ್ಟಿದ್ದಾರೆ ಅವರು. ರಿಟರ್ನ್ ರಿಟರ್ನ್ ಸ್ಟೇಟ್ ಇಲ್ಲ ಇಲ್ಲ ಇಲ್ಲ, ಒಂದು ನಿಮಿಷ ಕೇಳಿ. ನಾವು ಒಂದೇ ನಿಮಿಷ ಸರ್, ಜೀರೋ ಓವರ್ ನಲ್ಲಿ ಅಲ್ಲ, ಜೀರೋ ಓವರ್ ಗೆ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿ ಜೀರೋ ಓವರ್? ಇಲ್ಲಿ ಕೇಳಿ, ಮುಖ್ಯಮಂತ್ರಿಗಳು ಕೇಳಿ, ನಾವು ಜೀರೋ ಓವರ್ ಅನ್ನು ರೇಸ್ ಮಾಡಿದ್ವಿ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಲೆಟ್ ಹಿಮ್ ರಿಪ್ಲೈ ಪ್ಲೀಸ್. ಮೋಷನ್ ಅವರು ಮಾಡಿದ್ರು, ಲೆಟ್ ಹಿಮ್ ರಿಜೆಕ್ಟ್ ಮಾಡಿ ಜೀರೋ ಓವರ್ ಕೊಟ್ಟದ್ದು. ನಾನು ಹೇಳೋದು ರಿಪ್ಲೈ ಸರ್, ಒಂದು ನಿಮಿಷ ಕೇಳಿ, ಕೊಟ್ಟ ಮೇಲೆ ಏನು ಕ್ರಮ? ಒಂದು ನಿಮಿಷ ಕೇಳಿ, ಆಮೇಲೆ ಏನು ಹೇಳ್ತಾರೆ ಅದು ಕೇಳೋಣ. ಈಗ ರಿಪ್ಲೈ ಕೊಡಿ ಅಂತ ಕೂತ್ರಲ್ಲಿ ಕೇಳ್ತೀವಿ, ಒಂದೇ ನಿಮಿಷ ಕೂತ್ರಲ್ಲಿ ಅಂತ ಕೇಳ್ತೀವಿ. ನಾವು ಜೀರೋ ಓವರ್ ಇದ್ದಾಗ ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ. ಅವ್ರದ್ದು ಅರ್ಜೆಂಟ್ಮೆಂಟ್ ಮೋಷನ್ 69 ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ನಾನೇ ಹೇಳಿದೆ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ ಸರ್. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಅವ್ರು ಉತ್ತರ ಕೊಡೋಕೆ ಅನುಕೂಲ ಆಗಲಿ ಅಂತ ಇದು ವಿಷಯ ಭಾಳಷ್ಟು ವಿಷಾಂತರ ಆಗಿದೆ. ಮತ್ತು ನಾವು ಮೆನ್ಷನ್ ಮಾಡೋದಕ್ಕಿಂತ ಬೇರೆ ಬೇರೆ ಘಟನೆಗಳು ಅವರು ಬೆಳಕು ಚೆಲ್ಲಿದ್ದಾರೆ, ಏನಾಯಿತು ಅಂತ. ಅದಕ್ಕೆ ಅವರು ತನಿಖೆ ಆಗಲಿ ಅಂದಿದ್ದಾರೆ. ಇದು ಟ್ರಾನ್ಸ್ಫರ್ ಮುಖಾಂತರ ಆಯಿತಾ, ಟ್ರಾನ್ಸ್ಫರ್ ಒತ್ತಡಕ್ಕೆ ಆಯಿತಾ? ಆಮೇಲೆ ಅವನು ಅಟೆಂಪ್ಟು ಸ್ಯೂಸೈಡ್ ಮಾಡಿದ್ದಂತೂ ಸತ್ಯ, ಆ ನೋಟ್ ಬರೆದಿದ್ದಂತೂ ಸತ್ಯ, ಅದರಲ್ಲಿ ಅವ್ರ ಹೆಸರು ಬಂದಿದ್ದಂತೂ ಸತ್ಯ. ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತು ಅವರು ಫೋನ್ ಮಾಡಿ ನಾನು ಬರೋವರೆಗೂ ಬೇಡ, ಅದು ಕೂಡ ತನಿಖೆ ಆಗಬೇಕು. ಸತ್ಯಾಸತ್ಯ ಹೊರಗಡೆ ಬರಬೇಕು. ಇಂಥ ಹಿಂದೆ ಪ್ರಸಂಗ ಬಂದಾಗ, ನಾವು ಈಶ್ವರಪ್ಪರ ಪ್ರಸಂಗ ಬಂದಾಗ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ಅಂತ ಹೇಳಿ ನಾವು ರಾಜೀನಾಮೆ ತೊಗೊಂಡ್ವಿ, ತೊಗೊಳ್ಳಿಲ್ವಾ? ಬೇಕಾದಷ್ಟು ಇಂಥ ಪ್ರಕರಣಗಳಿದ್ದಾವೆ ಹಿಂದಿನ, ನಾನೆಲ್ಲ ಕೆದ್ಕೊಳ್ಕೆ ಹೋಗಿಲ್ಲ.
ಈಗ ಸರ್ಕಾರ ಅದೇ ತರ ನಿಲುವು ತಗೊಳ್ಳಿ. ಆಯ್ತು, ಈಗ ಅವರ ನಿಲುವೇನನ್ನೋದು ಹೇಳಿ. ಅಲ್ಲ ಸಚಿವ ಉತ್ತರ ಹೇಳ್ತಾರಲ್ಲ, ಮತ್ತೆ ಚರ್ಚೆ ಮಾಡ್ಬೋದಲ್ಲ. ನಾನು ಜನರಲ್ಲಿ ಎಲ್ಲ ಮುಖಂಡತ್ರ ಕೇಳಿದೆ, ದಯವಿಟ್ಟು ತಮ್ಮ ಆಸನ ಸ್ವೀಕರಿಸಿ. ಸ್ಪಷ್ಟತೆ ಬರಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡಿ, ವಿಷಯ ರೇಸ್ ಮಾಡಿ ಏನ್ ಪ್ರಯೋಜನ? ಆದ್ರೆ ಉತ್ತರ ಬಂದ ನಂತರದ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೋದಲ್ಲ. ಎಲ್ಲ ಸದಸ್ಯರು ದಯವಿಟ್ಟು ಆಸನ ಸ್ವೀಕರಿಸಿ.